ಆತ್ಮೀಯ ಶಿಕ್ಷಕಾಕಾಂಕ್ಷಿಗಳೇ, ಈ ಇನ್ಫಾರ್ಮೇಷನ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಜಿ ಪಿ ಎಸ್ ಟಿ ಆರ್ 2022 ರಿಕ್ಯೂರ್ಮೆಂಟ್ ಕುರಿತು ಈ ಇನ್ಫಾರ್ಮೇಷನ್ ಒಂದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡ್ಬೋದು. 2 ಮಿನಿಟ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬಿಫೋರ್ ಟು ಮೂವ್ ಆನ್ ಅಲ್ ರಿಕ್ವೆಸ್ಟ್, ಪ್ಲೀಸ್ ಮೈ ಡಿಯರ್ ಫ್ರೆಂಡ್ಸ್, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್. ಸೊ ಏನಿದೆಯಪ್ಪ ಈ ಇನ್ಫಾರ್ಮೇಷನ್ ಅಂತ ಹೇಳಿದರೆ, ಜಿ ಪಿ ಎಸ್ ಟಿ ಆರ್ನಲ್ಲಿ 1:2 ಲಿಸ್ಟ್ ಆಯಿತು, 1:1 ಲಿಸ್ಟ್ ಆಯಿತು, ಫೈನಲ್ ಲಿಸ್ಟ್ ಆಯಿತು. ಇದು ಮೂರು ಆದಮೇಲೆ ಮತ್ತೊಂದು ಇನ್ಫಾರ್ಮೇಷನ್ ಲಿಸ್ಟ್ ಇರುತ್ತೆ, ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆ್ಯನ್ ಎಡಿಷ್ನಲ್ ಲಿಸ್ಟ್ ಅಂತ ಹೇಳ್ತಾರೆ. ಓಕೆ, ಸೊ ಎಡಿಷ್ನಲ್ ಲಿಸ್ಟ್ ಏನಿದೆಯಪ್ಪ ಅಂತ ಹೇಳಿದರೆ, ಮೊದಲು ಈ ಮ್ಯಾಟರ್ನ ನೋಡೋಣ. 20% ಹೆಚ್ಚುವರಿ ಪಟ್ಟಿ ಅಂತ ಹೇಳ್ತಿದ್ದಾರೆ. ಹೆಚ್ಚುವರಿ ಪಟ್ಟಿ ಈಸ್ ನಥಿಂಗ್ ಬಟ್ ದಟ್ ಎಡಿಷ್ನಲ್ ಲಿಸ್ಟ್. ನೇಮಕ ಅಧಿಸೂಚನೆಯಲ್ಲಿ ಪ್ರಕಟಿಸಿದ ಹುದ್ದೆಗಳ ಸಂಖ್ಯೆಯ 20% ಮೀರದಂತೆ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಇಲ್ಲದ ಅಭ್ಯರ್ಥಿಗಳ ಹೆಚ್ಚುವರಿ ಪಟ್ಟಿ ಸಿದ್ಧಪಡಿಸಲಾಗುವುದು. ಈ ಪಟ್ಟಿಯನ್ನು 2 ವರ್ಷಗಳವರೆಗೆ ಮುಂದಿನ ನೇಮಕ ಅಧಿಸೂಚನೆ ಹೊರಡಿಸುವವರೆಗೆ ಯಾವುದು ಮೊದಲು ಅಲ್ಲಿಯವರೆಗೆ ಚಾಲ್ತಿಯಲ್ಲಿ ನೀಡಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಇದರರ್ಥ ಫೈನಲ್ ಲಿಸ್ಟ್ನಲ್ಲಿ, ಓಕೆ, ಫೈನಲ್ ಲಿಸ್ಟ್ನಲ್ಲಿ ಯಾರೆಲ್ಲ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿರುತ್ತಾರೆ, ಆ ಕ್ಯಾಂಡಿಡೇಟ್ ಯಾವುದೋ ಕಾರಣಕ್ಕೆ ಆ ಜಾಬ್, ಆ ವೇಕೆನ್ಸಿ ಮತ್ತೆ ಉಳಿದ್ರೆ, ಫೈನಲ್ ಲಿಸ್ಟ್ನಲ್ಲಿ ಹೆಸರು ಬಂದ ಮೇಲೆ ಅವರು ಹೋಗಿ ಜಾಯ್ನ್ ಆಗಿಲ್ಲ ಯಾವುದೋ ಕಾರಣದಿಂದ, ಸೊ ಆ ವೇಕೆನ್ಸಿಯನ್ನು ನೋಡ್ತಾರೆ ಯಾವ ಕೆಟಗರಿಯಲ್ಲಿ ಇದೆ ಅಂತ. ಸೊ ಆ ಕೆಟಗರಿನಲ್ಲಿ ಮತ್ತೆ ಯಾರ ರಿಸಲ್ಟ್ ಕಟ್ ಆಫ್ ಅಂಕಗಳು ಹೆಚ್ಚಿಗಿರುತ್ತಾರೋ ಅಂತಹ ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಟ್ ಮಾಡಿ ಮತ್ತೊಂದು ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ. ಈ ಡಿಸ್ಟ್ರಿಕ್ಟ್ ವೈಸ್ DDPI ಆಫೀಸ್ಗಳಲ್ಲಿ ಈ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಓಕೆ, ಸೊ ಇದಕ್ಕೆ ಅಂತಾರೆ ಎಡಿಷ್ನಲ್ ಲಿಸ್ಟ್ ಅಂತ. ಸೊ ಹೋಪ್ ಫಾರ್ ದ ಬೆಸ್ಟ್. ಬಿ ಕನೆಕ್ಟ್ ವಿತ್ ಅಸ್ ಫಾರ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್.